ರೊಕ್ಕ ಯಾರು ತುಂಬಿದ್ರಿ ಕೆಇಬಿಗೆ ಮಸೂದಿಗೆ ಯಾರು ತುಂಬ್ತಾರಪ್ಪ ಕರೆಂಟ್ ರೊಕ್ಕ ಇಲ್ಲ ಸರ್ ಅವ್ರಿಗೆ ಫ್ರೀ ಇದೆ ಮಗನೇ ನಮಗೂ ಫ್ರೀ ಇದೆ ಅಂತ ನಾವೇನು ಹಿಂದೂಗಳಿಗೆ ನಾವು ಕರೆಂಟ್ಗೆ ನಾವು ತುಂಬಬೇಕತ್ತ ಅಗದಿ ನಾವು ನಿಷ್ಠಾವಂತರಾಗಿ ತುಂಬೋದು ಎರಡು ದಿವಸ ಅದು ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಹೆಂಗೆ ವಾರ್ನಿಂಗ್ ಏ ಹುಷಾರು ಹಂಗೆ ಮಾಡ್ತೀವಿ ಏನು ಮಾಡ್ತೀರಿ ನನಗೂ 27 ಕೇಸ್ ಹಾಕಿದ್ರು ನರೇಂದ್ರ ಮೋದಿ ಅವ್ರ ಪ್ರಮಾಣ ಚಂದ 27 ಕೇಸ್ ಅಂದ್ರೆ ಒಂದು ತಾಸನಾಗ ನಾ ಎಂತಿಂಥ ಕಾರ್ಯ ಮಾಡಿ ನೀವೆಲ್ಲ ಅದನ್ನು ಏನು ಚಾರ್ಜ್ ಶೀಟ್ ನೋಡಿಬಿಟ್ರೆ ಒಂದು ತಾಸನಾಗ ನಾನು ದುಶ್ಯಾಸನ ಸೀರೀಸ್ ಆಗಿದ್ದೆ ರೇಪ್ ಮಾಡಿದ್ದು ಅದು ಪೊಲೀಸರು ಬರದೇ ಬರೀತಾರ ಅವ್ರು ಅವ್ರು ಬರೆಸ್ತಾರ ಆ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಪಂಚನಾಮ ಬರ್ಕೊಂಡು ಒಬ್ಬ ಗೆರೆಕಿರ್ತಾನ ಏ ಸರಿಯಾಗಿ ಬರಿಬೇಕು ನೋಡಿ ಅಂದ್ಕೊಳ್ಳಿ ಅವ್ನು ಬರೀತಾನೆ ಯಾರು ರೂಲಿಂಗ್ ಪಾರ್ಟಿ ಇರ್ತೈತಿ ಅವರು ಯಾರ ಹೆಸರು ಹೇಳ್ತಾರೆ ಸುಮೇಶ್ವರದು ಅವೊಬ್ಬ ಜಮ್ಮುದಾಗಿದ್ದ ಅವನ ಹೆಸರನ್ನ ಹಾಕಿದ್ರು ಅವ ಇದ್ದಿದ್ದೇ ಇಲ್ಲ ಈ ರೀತಿ ಒಂದು ವ್ಯವಸ್ಥೆ ಮತ್ತೆ ಅದೇ ರಾಜ್ಯದ ಇದೇ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದು ಇವತ್ತು ನಾವು ಭಾಳ ಇನ್ನು ನಾನು ಹಿಂದೂ ಕಾರ್ಯಕರ್ತರು ವಿನಂತಿ ಮಾಡ್ಕೋತೀನಿ ಯಾವುದೇ ಸಂಧಾನ ಯಾವುದೇ ಇದ್ರಾಗ ನೀವು ಒಬ್ಬರೇ ಎಲ್ಲಿ ಹೋಗಬೇಡ ಅದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದ್ದೇ ಇರ್ತದೆ ನೀವೇನು ಮಾಡ್ತೀರಿ ಒಮ್ಮೆ ಎಮೋಷನಾಗಿ ಶಿವಮೊಗ್ಗದ ಕಾರ್ಯಕರ್ತಂದು ಹತ್ಯೆ ಅಲ್ಲೇ ಆಗಿ ಹತ್ಯೆ ಆಗಿದ್ದು ಹಿಂಗೆ ಒಬ್ಬನೇ ಕರೆದ್ರು ಅವರೆಲ್ಲ ತಯಾರಿ ಒಳಗಿದ್ದರು ಪಾಪ ಒಬ್ಬನೇ ಬಲಿ ಬಲಿಯಾಗಿಬಿಟ್ಟ ಬರ್ಬರ ಹತ್ಯೆ ಆಯಿತು ಇವತ್ತು ನಮ್ಮ ವೇಣುಗೋಪಾಲರದ್ದು ಏನಾಯಿತು ಇಂಥ ಪರಿಸ್ಥಿತಿಯಲ್ಲಿ ತಹಸೀಲ್ದಾರ್ ಏನು ಸಂಬಂಧ ಪರ್ಮಿಷನ್ ಕೊಡೋದಿಲ್ಲ ಅಶಾಂತಿ ಎಲ್ಲಿ ಅಶಾಂತಿ ಆಗ್ತೈತ್ರಿ ಇಲ್ಲಿ ಏನು ಅಶಾಂತಿ ಆಗ್ತೈತಿ ಒಳಿ ಐತಿ ಈ ಕಡೆ ಇಟ್ಟು ಪೊಲೀಸರು ನೇತ್ರ ಒಳಗೆ ಯಾರು ಬರೋರದಾರ ಹೋಗೋರದಾರ ಪೊಲೀಸರ ಬಳಿ ಶಕ್ತಿ ತಾಕತ್ತು ಭಾಳ ಐತಿ ಪೊಲೀಸರು ಹೆಂಗೆ ಉಪಯೋಗ ಮಾಡಬೇಕು ಅನ್ನೋದು ಉತ್ತರ ಪ್ರದೇಶ ಮುಖ್ಯಮಂತ್ರಿಯಿಂದ ಕಲಿಬೇಕಾಗಿತ್ತು ನಾವು ಪೊಲೀಸರೇನು ಮನಸ್ಸು ಮಾಡಿದ್ರೆ ಅಂತಿಂಥವ್ರು ನಮ್ಮ ಗೋಟ್ ಕೂಟಿಸ್ತಾರೆ ನಮ್ಮ ಕಡೆ ಆಯ್ತೀವಿ ಗೋಟ್ ಅಂದರೆ ಮ್ಯಾಗ ಉಲ್ಟಾ ಕಾಲ್ ಮಾಡಿ ನಿಂತಿರ್ತಾರೆ ಆದರೆ ಅಧಿಕಾರ ಕೊಡೋದಿಲ್ಲ ಅವ್ರಿಗೆ ಕೈಯಾಗಿ ಬಂದು ಕೊಡ್ತಾರೆ ಅದು ಸುಮ್ಮ ಹಿಂಗೆ ಇಟ್ಕೊಂಡು ಟಾಕ್ 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 ಅಡ್ಡಾಡೋದಟ್ಟೆ ಪರೇಡ ಒಂದು ನಾಲ್ಕು ಬೆಳ್ಳಿ ತಾನೇ ಕಂಟ್ರೋಲ್ ಇಡೀ ದೇಶನ ಕಂಟ್ರೋಲ್ ಹೆಂಗೆ ಯು ಪಿ ಒಳಗೆ ಆಗೈತೆ ನೋಡ್ರಿ ಇಲ್ಲಿಕ್ಕಿಂತ ಹೆಚ್ಚದಾರವ್ರು ಬಂಧುಗಳೇ ಇವತ್ತು ನಾವು ಸಂಘರ್ಷ ಇದು ಸಾವಿರಾರು ವರ್ಷದಿಂದ ನಡೆದೈತೆ ಹಿಂದೂ ಧರ್ಮದ ಮೇಲೆ ಅಫ್ಘಾನಿಸ್ತಾನದಿಂದ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಕಾಶ್ಮೀರಕ್ಕೆ ಬಂದೀವಿ ಕಾಶ್ಮೀರ್ನಾಗ ಈಗ ಏನೋ ಸುದೈವ ನಮ್ಮದು ಮೋದಿಯವರು ಅದನ್ನು ಆರ್ಟಿಕಲ್ 370 ತೆಗೆದ್ರು ಕೇರಳದ ಫೈಲ್ಸ್ ನೋಡಿರಿಲ್ಲ ಗೊತ್ತಿಲ್ಲ ಇವೆಲ್ಲ ಬರೀ ಅಲ್ಲಿ ಆಗೈತೆ ಅಂತೇಳಿ ನೀವು ಮನೆಯಾಗ ನೀವು ನಮ್ಮಲ್ಲಿ ಏನಿಲ್ಲ ನಾವು ಆರಾಮಿದ್ದೀವಿ ಚೆನ್ನಾಗಿದ್ದೀವಿ ಸಹೋದರತ್ವದಿಂದಿದ್ದೀವಿ ಬಾಬಾ ಸಾಹೇಬ್ರು ಹೇಳಿಬಿಟ್ಟಾರೆ ನೀವು ಎಂದೆಂದು ಅವರು ಸಹೋದರತ್ವ ಅನ್ನೋಂಥ ಶಬ್ದ ತೆಗೆದುಬಿಟ್ರತ್ತಾರೆ ದ ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ್ ಅನ್ನೋ ಬುಕ್ಕದಾಗ ಬಾಬಾ ಸಾಹೇಬ್ರು ಏನೇನು ಹೇಳ್ಯಾರ ಇವತ್ತು ಸತ್ಯ ಈ ದೇಶದಲ್ಲಿ ಆಗ್ತಾಯಿದೆ ಬಾಬಾ ಸಾಹೇಬ್ರ ಯಾಕೆ ನಾನು ಅವ್ರನ್ನ ನೆನೆಸ್ತೀನಿ ಅಂದರೆ ಯಾಕೆ ಅವ್ರನ್ನ ನಾನು ನಿಜವಾದಂತಹ ಭಾರತದ ಬಗ್ಗೆ ಕಳಕಳಿದ್ದಂಥ ಒಬ್ಬ ಭೀಮರಾವ್ ಅಂಬೇಡ್ಕರ್ ಬಿಟ್ಟರೆ ಎಲ್ಲರೂ ಈ ಸ್ವಾತಂತ್ರ್ಯದ ವಿಚಾರದಲ್ಲಿ ಅವ್ರು ಮಾತನಾಡಿದಂಥ ಪ್ರತಿಯೊಂದೂ ಇವತ್ತು ನಾವು ಸತ್ಯ ಆಗ್ತವೆ ನಾವು ಪಾರ್ಲಿಮೆಂಟ್ ಇದು ಏನು ಅಸೆಂಬ್ಲಿಯಲ್ಲಿ ನಾವು ಹೇಳಿದೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಾಗ ಏನೇನೇನೋ ಗುಲ್ಲೆಬಿಸ್ತಾರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಹೆಂಗೆ ಮಾಡ್ಲಿಕ್ಕೆ ಆಗ್ತದ್ರಿ ಅದು ಸೂರ್ಯಚಂದ್ರವ್ರಿಗೆ ಅದು ಸಂವಿಧಾನ ಅದು ಇರುವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನೇ ಯಾರೂ ತೆಗಿಲಿಕ್ಕೆ ಆಗೋದಿಲ್ಲ ಬಂಧುಗಳೇ ಇದನ್ನೆಲ್ಲ ನಮ್ಮಲ್ಲಿ ವಿಷ ತುಂಬಿ ನಮ್ಮನ್ನ ಏನು ಮಾಡಿಬಿಟ್ಟಾರಂದರೆ ಮೇಲ್ಜಾತಿ ಕೆಳಜಾತಿ ಒಂದು ಸಂಘರ್ಷ ಏರ್ಪಡಿಸ್ಬೇಕು ಆ ಸಂಘರ್ಷದ ಲಾಭ ತೊಗೊಂಡು ಇವತ್ತು ರಾಜಕೀಯ ಲಾಭ ತೊಗೊಳಕ್ಕೆ ಇಂಥ ಒಂದು ಕುತಂತ್ರ ಈ ದೇಶದಲ್ಲಿ ಮಾಡ್ಕೋತ ಬಂದರೆ ಇನ್ನೂ ನಮ್ಮ ಸಮಾಜ ಜಾಗೃತ ಆಗಿಲ್ಲ ಇನ್ನೂ ನಮ್ಮಲ್ಲಿ ಹೊಡೆಯುವಂಥ ಇನ್ನೂ ನಮ್ಮನ್ನು ತುಳಿಯುವಂಥ ವೇಣುಗೋಪಾಲ್ ಅಂತವರು ಕಳ್ಕೊಂಡ್ರೆ ಒಂದು 100,000 ಕಾರ್ಯಕರ್ತರನ್ನ ಕಳ್ಕೊಂಡಂಗೆ ಒಬ್ಬ ವೇಣುಗೋಪಾಲ್ ಅಲ್ಲ 100,000 ಕಾರ್ಯಕರ್ತರನ್ನ ನಾವು ಕಳ್ಕೊಂಡಂಗೆ